ಮೂಡಿಗೆರೆ ತಾಲೂಕು ತುಮಕೂರು ಜಿಲ್ಲೆ ಗಣ್ಣೀಶ್ವರ ಹೋಬಳಿ ಸಿದ್ದಾಪುರ. ಇಲ್ಲೊಂದು ಟ್ಯಾಂಕ್ ಕಟ್ಟರ್ ನೋಡಿ ಸರ್, ಕಟ್ಟಿದ್ರೆ 4 ವರ್ಷ ಆಯಿತೆ, ಒಂದು ಡ್ರಾಫ್ಟ್ ನೀರು ಬಿಟ್ಟಿಲ್ಲ. ಇದೇ ಥರ ಎಷ್ಟು ಆಗೇ ಬಿಡಿ, ಇದು ಯಾರು ಸೊತ್ತು? ಇದಕ್ಕೆ ನೀರು ಬಿಡಿಸ್ಬೇಕಾದ ಜವಾಬ್ದಾರಿ ಸರ್ಕಾರದ್ದು. ಸರ್ಕಾರದಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾವ್ರೆ, ಮಂಡಲ್ನಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾವ್ರೆ, ತಾಲೂಕಿನಲ್ಲಿರ್ತಕ್ಕಂಥ ಶಾಸಕರು ಏನು ಮಾಡ್ತಾವ್ರೆ? ಇಂಥ ಎಷ್ಟೋ ಟ್ಯಾಂಕ್ಗಳು ನೀರಿಲ್ಲದೆ ಬಿದ್ದು ಹೋಗ್ತಾವೆ. ಇದಕ್ಕೆ ಖರ್ಚು ಮಾಡಿರ್ತಕ್ಕಂಥ ದುಡ್ಡು 21 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರೆ. ಇಂಥ 10 ಟ್ಯಾಂಕ್ ಹೋದರೆ ಎಷ್ಟಾಯ್ತು? 2 ಕೋಟಿ ಆಯಿತು. ಮನುಷ್ಯ ಈ ಪ್ರಜೆಗಳನ್ನ ಏನು ತಿಳ್ಕೊಂಡು, ಜನಗಳಿಗೆ ಏನು ಗೊತ್ತಿಲ್ಲ, ಕಟ್ಟಿಕೊಡೋದು ಬಿಲ್ ತೊಗೊಂಡ್ಬಿಡೋದು ಹೋಗ್ಬಿಡೋದು, ಇವ್ರು ನೀರು ಬಿಟ್ಟರೆ ಬಿದ್ದೋಗುತ್ತೆ ಅಂತ ಗೊತ್ತೈತೆ ಜನಗಳು. ಕಳೆದ ಕಾಮಗಾರಿ ಮಾಡಿರ್ಬೇಕು ನನ್ನ ಮಕ್ಕಳು. ಇಂಥ ಎಷ್ಟೋ ಮಾಡಿ ದೇಶ ನುಂಗಿ ನೀರು ಕುಡ್ದವ್ರೆ, ಇದ್ರ ಬಗ್ಗೆ ಯಾರು ಚಕಾರ ಇರ್ತಲ್ಲ, ನನಗೆ ಅದು ಬೇಕು ಇದು ಬೇಕು ಅದು ಬೇಕು ಅಂತಿರಲ್ಲ. ಬಂದು ನೋಡಿ, ಬೇಕಾದಷ್ಟು ನೀರೈತಿ. ಸಿದ್ದಾಪುರ ಕುಡಿಯಕ್ಕೆ ನೀರಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಜನಗಳು ಕಂಗಾಳಾಗಿವ್ರೆ, ದನ ಕರುಗಳು ನೀರಿಲ್ದಲೆ ಸಾಯ್ತವೆ. ಅಂಥದ್ರಲ್ಲಿ ಇಂಥದ್ದೊಂದು 21 ಲಕ್ಷ ಖರ್ಚು ಮಾಡ್ಬಿಟ್ಟು ಇಂಥ ಟ್ಯಾಂಕ್ ಕಟ್ಬಿಟ್ಟು ನೀರಿಲ್ದಲೆ ಬಿಟ್ಬಿಟ್ಟು ಅದು ಮೇಂಟೈನ್ ಮಾಡ್ದಲೆ ಅವರಲ್ಲ, ಇವ್ರಿಗೆ ಏನು ಅನ್ಬೇಕು ಸ್ವಾಮಿ? ಇದ್ರ ಬಗ್ಗೆ ಯಾರಿಗೆ ಜವಾಬ್ದಾರಿ ಬೇಕು ಏನು ಅಂತ ಇದನ್ನು ಬಂದು ನೀವು ತನಿಖೆ ಮಾಡಬೇಕು. ಇದೇ ಥರ ಇರ್ತಕ್ಕಂಥ ಟ್ಯಾಂಕ್ಗಳು ಎಷ್ಟೋ ಹಾಳಾಗಿವೆ, ಇದನ್ನು ತನಿಖೆ ಮಾಡಿ ಸೂಕ್ತವಾದ ಕ್ರಮ ತಗೋಬೇಕು. ಅವ್ನು ಯಾರು ಕಾಂಟ್ರಾಕ್ಟರ, ಅವ್ನು ಏನು ಮಾಡಿದ್ವಿ, ಯಾವ ಥರ ಮಾಡಿದ್ವಿ, ಅದಕ್ಕೆ ಏನು ಮಾಡಿ ಅಂತ ಅದನ್ನು ತಿಳ್ಕೊಬೇಕು. ಇದು ಯಾಕೆ ನೀರು ಬಿಡ್ತಿಲ್ಲ ಅಂತ ಹೇಳಿ ನೀವು ನ್ಯಾಯ ಕೊಡಿಸ್ಬೇಕು. ಇದು ಇಷ್ಟೊಂಥರ ಅನಾಹುತ ಅತ್ಯಾಚಾರ ನಾನು ಜೂಮಾನ್ದಲ್ಲೇ ನೋಡಿರೋ ಸ್ವಾಮಿ. ಇಂದು ಎಷ್ಟೊತ್ತಿನ ನಾನು ಸಣ್ಣ ಹುಡುಗರು ನೋಡಿದ್ದೀನಿ ಇಷ್ಟೊಂಥರಲ್ಲಿ. ಈಗಂತೂ ಕೂಡ ಧೂಳಿ ಆ ರೋಡ್ ಕೆಲಸನೇ ಮಾಡಿರೋಕ್ಕೆಲ್ಲ ಪೇಪರ್ ಮೇಲೆ ಬಿಲ್ ಮಾಡ್ಕೊಂಡಿರ್ತಾನೆ, ಪೇಪರ್ ಮೇಲೆ ಜಲ್ಲಿ ಹಾಕಿರ್ತಾನೆ, ಪೇಪರ್ ಮೇಲೆ ದುಡ್ಡು ತಗೊಂಡಿರ್ತಾನೆ, ಇಂಜಿನಿಯರ್ ಎಲ್ಲ ಸಾಕಾಗಿರ್ತಾನೆ. ಆ ರೋಡ್ ಆಗೈತೆ ಅಂತೇಳಿ ಯಾವ ರೋಡ್ ಮಾಡಿರ್ತಾರೆ, ಯಾವ ಟ್ಯಾಂಕ್ ಕಟ್ಟಿರ್ತಾರೆ ಮುಂದೆ ಗೊತ್ತಾಗ್ತಲ್ಲ ಸ್ವಾಮಿ. ಇದು ಸತ್ಯವಾಗೂ ಹೇಳ್ತೀನಿ ಸ್ವಾಮಿ, ದಯವಿಟ್ಟು ನೀವು ಇದ್ರ ಬಗ್ಗೆ ತನಿಖೆ ನಡೆಸಬೇಕು. ಏನೇನು ಎಲ್ಲೆಲ್ಲಿ ಏನೇನು ನಡೀತಿತ್ತು ಅದನ್ನು ತಿಳ್ಕೊಂಡು ತನಿಖೆ ನಡೆಸಿ ಏನು ಕ್ರಮ ತಗೋಬೇಕು ಅಂತ ಕ್ರಮದಲ್ಲಿ.